ಹಾಯ್ ಮಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಆ್ಯಂಡ್ಲಾಗ್ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿ ಮತ್ತು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಇಡಿಯಷ್ಟು ಕುದೀನ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಇಲ್ಲಿ ಎರಡು ಇಂಚಷ್ಟು ಚಕ್ಕೆ ಇಲ್ಲಿ ಆರರಿಂದ ಏಳು ಲವಂಗವನ್ನು ಹಾಕ್ಕೊತೀನಿ ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ತೊಗೊಂಡಿರೋ ಚಿಕನ್ಗೆ ಇದನ್ನು ರುಬ್ಬಿದ ಮಸಾಲೆನ ಹಾಕಿ ಮ್ಯಾಗ್ನೇಟ್ ಹಾಕ್ಲಿಕ್ಕೆ ಬಿಡ್ತೇನೆ ಇದಕ್ಕೆ ರುಚಿಗೆ ಉಪ್ಪು ಮತ್ತು ಖಾರಕ್ಕೆ ಮತ್ತು ಅಚ್ಚಕಾರದ ಪುಡಿ ಸ್ವಲ್ಪ ಕರಡ ಅದನ್ನು ಹಾಕ್ಕೊಂಡು ನೀಟಾಗೆ ನಾವು ಮ್ಯಾಗ್ನೇಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಇಲ್ಲಿ ಮಿನಿಮಮ್ ಹಾಫ್ ಆನ್ ಅವರ್ ಇಡಬೇಕು ಫ್ರೆಂಡ್ಸ್ ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟು ಫಿಫ್ಟೀನ್ ಮಿನಿಟ್ಸ್ ಮಿನಿಟ್ಸಾರು ಸ್ವಲ್ಪ ಮ್ಯಾಗ್ನೆಟ್ಲಾಗ್ಲಿಕ್ಕೆ ಬಿಡಬೇಕು ಇದರಿಂದ ನಮಗೆ ಚಿಕನ್ ಸಾಫ್ಟಿ ಆಗಿರುತ್ತೆ ಬೆಂದಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಈ ಥರ ಯಾವಾಗಲೂ ಫಾಸ್ಟಾಗಿ ಮಾಡ್ಕೊತೀವಿ ಬಿರಿಯಾನಿನ ಈ ಥರ ಎಲ್ಲ ಮಾಡಿಕೊಂಡ್ರೆ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಯಾವಾಗಲೂ ಬಿಸಿ ಶೆಡ್ಯೂಲಲ್ಲಿ ಈ ಥರ ಎಲ್ಲ ನಾವು ಟ್ರೈ ಮಾಡೋದೇ ಇಲ್ಲ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೋಡಿ ನಾನು ಇಲ್ಲಿ ದುಡ್ಡಿರ ಅಂಥ ಕಾಯಿನ ತಗೊಂಡು ಕಾಯಲ್ಲನ್ನ ರೆಡಿ ಇದ್ದೀನಿ ಫಸ್ಟ್ನೇ ಸಲ ರುಬ್ಕೊಂಡು ನೀಟಾಗಿ ನಾನು ಕಾಯಲ್ಲನ್ನ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಮತ್ತು ನೋಡಿ ಇಲ್ಲಿ ಫಸ್ಟ್ನೇ ಸಲ ಪ್ರಿಂಟ್ರ್ ಮಾಡಿಕೊಂಡೆ ಮತ್ತೆ ಅದನ್ನು ಎರಡನೇ ಸಲವೂ ಸಹ ಹಾಕ್ಕೊಂಡು ನೀರು ಹಾಕಿ ಎರಡನೇ ಸಲನೂ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಪ್ರೆಸ್ ಮಾಡಿ ನೀವು ಸ್ಟ್ರೈನರ್ ಇಲ್ಲ ಅಂದರೆ ಕಾಟನ್ ಬಟ್ಟೆ ಚೆನ್ನಾಗಿರೋ ಕಾಟನ್ ಬಟ್ಟೆ ವಾಶ್ ಮಾಡಿ ನೀಟಾಗಿ ಅದನ್ನು ಫಿಲ್ಟ್ರ್ ಮಾಡ್ಕೋಬೋದು ನೋಡಿ ಇಷ್ಟು ಕಾಯಲ್ಲಿ ಸಿಕ್ಕಿದೆ ಒಂದು ಉಳ್ ಕಾಯಲ್ಲಿ ನಾನು ನೋಡಿ ಹಾಯಿಲ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿಯಷ್ಟು ಅಕ್ಕಿನ ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲಿ ಆಯಿಲನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಮನೆಯಲ್ಲೇ ಮಾಡಿರೋಂಥ ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಇಲ್ಲಿ ನೋಡಿ ಚಿಕ್ಕ ಮತ್ತು ಮೊರಾಠಿ ಮೊಗ್ಗು ಲವಂಗ ಮತ್ತು ಕಲ್ಲು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ನಾನು ಲೆಮನ್ ಗ್ರಾಸ್ ಲೀಫ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ತುಂಬಾ ಒಳ್ಳೆ ಆರಾಮ ಬರುತ್ತೆ ಬಿರಿಯಾನಿಗೆ ಯಾರೂ ಮಿಸ್ ಮಾಡಬೇಡ್ರಿ ಇವಾಗಂತೂ ಎಲ್ಲ ಕಡೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಲೆಮನ್ ಗ್ರಾಸ್ ಲೀಫು ಇಲ್ಲಿ ನೋಡಿ ಕುದೀನೂ ಹಾಕ್ಕೊಂಡಿದ್ದೀನಿ ಮತ್ತು ಕಟ್ ಮಾಡಿರೋ ಮೆಂತ್ಯ ಮೆಂತೆ ಸೊಪ್ಪು ಸಹ ಹಾಡು ಮಾಡಿದ್ದೀನಿ ಇದರಲ್ಲಿ ಬಿರಿಯಾನಿ ಏನಪ್ಪ ವಿಶೇಷತೆ ಅಂದರೆ ರುಬ್ಲಿಕ್ಕೂ ಸಹ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೆ ಈಗ ಒಗ್ಗರಣೆಗೂ ಸಹ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಮತ್ತು ಕ್ಯಾಪ್ಸಿಕಮ್ಮು ಸಹ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಟೈಮ್ ಇದೆ ರುಚಿಯಾಗಿ ಮಾಡಬೇಕು ಮಕ್ಕಳಿಗೆಲ್ಲ ಹೆಲ್ತಿಯಾಗಿ ಮಾಡಿಕೊಡ್ಬೇಕು ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದಾರೆ ಪ್ಲೀಸ್ ಮಾಡಿಕೊಳ್ಳಿ ನಾನು ಇವಾಗ ಟರ್ಮಾರಿ ಟರ್ಮರಿಕ್ ಪೌಡರ್ನ ಹ್ಯಾಡ್ ಮಾಡಿಕೊಂಡು ಮ್ಯಾಗ್ನೆಟ್ ಮಾಡಿರೋಂಥ ಚಿಕನ್ನ ಇವಾಗ ಆ್ಯಡ್ ಮಾಡ್ಕೋತೀನಿ ನೋಡಿ ಹ್ಯಾಡ್ ಮಾಡ್ಕೊತ ಮಾಡ್ಕೊಂಡಿದ್ದೀನಿ ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ಅಲ್ವಾ ನಾನು ಈ ಥರ ಮ್ಯಾಗ್ನೆಟ್ ನಾನು ಮಿನಿಮಮ್ ತರ್ಟಿ ಮಿನಿಟ್ ಟು ಫಾರ್ಟಿ ಮಿನಿಟ್ಸ್ನ ನಾನು ಬಿಟ್ಟಿದ್ದೆ ನೋಡ್ಬೋದು ನೋಡಿ ಎಷ್ಟು ಸಕ್ಕದಾಗ ಕಲರ್ ಕಾಣ್ತಾ ಇದೆ ಅಂತ ಇದನ್ನೊಂದು ಸ್ವಲ್ಪ ನಾನು ಇಲ್ಲಿ ಫಿಫ್ಟೀನ್ ಮಿನಿಟ್ಸು ಕುಕ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುಕ್ ಆಗಬೇಕು ಚಿಕನ್ ಆಲ್ಮೋಸ್ಟ್ ಇದರಲ್ಲೇ ಅರ್ಧ ಬೆಂದೋಗಿದೆ ಫ್ರೆಂಡ್ಸ್ ಇದು ನಾವು ಮಾಮೂಲಿ ಸಾಫ್ಟ್ ಕೋಳಿ ಬೇಗನೆ ಕುಕ್ ಕುಕ್ಕಾಗಿಬಿಡುತ್ತೆ ಅಗ್ಲಾಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಅಲ್ವಾ ಬೇಗ ಕುಕ್ ಆಗಿಬಿಡುತ್ತೆ ನೋಡಿ ನಾನು ಇಲ್ಲಿ ಎರಡು ಪೌನ್ ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಮಿನಿಮಮ್ ಹಾಫ್ ಕೆ ಜಿ ಇದೆ ನೋಡ್ಬೋದು ನೀನು ನಾನು ವಾಶ್ ಮಾಡಿ ಸ್ವಲ್ಪ ಇಟ್ಟಿದ್ದೆ ಇವಾಗ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗೆ ಮಿಕ್ಸ್ ಕೊಡಬೇಕು ಆಮೇಲೆ ನಾವು ಈಗ ನೀರು ತಕ್ಷಣ ಹ್ಯಾಡ್ ಮಾಡಿಬಿಡಿ ನಾವು ಕಾಯಲ್ಲಿ ಮಾಡ್ಕೊಂಡಿರ್ತೀವಲ್ಲ ಆ ಹಾಲ್ ಹಾಲನ್ನ ಹಾಕ್ಕೊಂಡು ಆಮೇಲೆ ನಾವು ಬೇಕು ಅಂದರೆ ನೀರನ್ನ ಹ್ಯಾಡ್ ಮಾಡ್ಕೋಬೇಕು ಇಲ್ಲಾಂದರೆ ನೆಸೆಸಿಟಿ ಇಲ್ಲಾಂದರೆ ಬೇಡ ನಾನು ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನನಗೆ ಆಯಿಲ್ ಬೇಡ ಅನ್ನಿಸ್ತು ನಾನು ಹಾಕಿಲ್ಲ ನೀವು ಬೇಕು ಅಂದರೆ ಮಾಮೂಲಿ ನೀರನ್ನ ಹಾಕೋಬೋದು ನಾನು ಹಾಲೆ ಕರೆಕ್ಟ್ ಆಯಿತು ನೋಡಿ ನಾವು ಕಾಯಲ್ಲೆಲ್ಲ ಹಾಕಿರೋದ್ರಿಂದ ಅದರಲ್ಲಿರೋಂಥ ಫ್ಯಾಟಿ ಅಂಶ ಎಲ್ಲ ಮೇಲ್ಗಡೆ ಬಂದು ಹೀಗೆ ನೊರೆ ನೊರೆ ಥರ ಎಲ್ಲ ಬಂದಿದೆ ಅಂತ ನೋಡ್ಬೋದು ನೀವು ನಾನು ಇಲ್ಲಿ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗೆ ಮಳ್ಳೋಕ್ಕೆ ಈ ಥರ ಮಳ್ಳ ಮಳ್ತಾ ಇರಬೇಕು ಅಕ್ಕಿನೂ ಮತ್ತು ಚಿಕನ್ ಆ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಅದರಿಂದ ಈ ನೀಟಾಗೆ ನಾವು ಪೀಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಚೆನ್ನಾಗೂ ಸಹ ಇರುತ್ತೆ ನೋಡಿ ನಾನಿವಾಗ ಒಂದು ಅಷ್ಟೇ ಮಾಡಿಸಿದ್ದೆ ಮಾಡಿಸಿದ್ಮೇಲೆ ನೋಡಿ ನಾವು ಕಾಯಲ್ಲಿ ಹಾಕಿರೋದ್ರಿಂದ ಎಷ್ಟೋ ಆಯ್ಲಿ ಆಯಿಲಿ ಎಲ್ಲ ಮೇಲ್ಗಡೆ ಬಂದಿದೆ ಇದು ನೀಟಾಗಿ ಒಂದೊಳ್ಳೆ ಮಿಕ್ಸಪ್ ಕೊಡಬೇಕು ನೋಡಿ ನಾನು ಮಿಕ್ಸಪ್ ಕೊಡ್ತಾಯಿದ್ದೀನಿ ಎಷ್ಟು ಸಕ್ಕದಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ತುಂಬ ಟೈಮೇನು ತೊಗೊಳಲ್ಲ ಮ್ಯಾಗ್ನೆಟ್ ಮಾಡಲಿಕ್ಕಷ್ಟೇ ಒಂದು ಸ್ವಲ್ಪ ಪ್ರೊಸೀಜರ್ ಮಾಡಿಕೊಂಡ್ರೆ ನಾವು ನಾರ್ಮಲ್ ಬಿರಿಯಾನಿಗಿಂತ ಹೈಲೈಟ್ ಆಗಿರುತ್ತೆ ಈ ಬಿರಿಯಾನಿ ಯಾರೆಲ್ಲ ನಾರ್ಮಲ್ ಬಿರಿಯಾನಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಈ ಥರ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಬಿರಿಯಾನಿ ಮಾಡಿಕೊಡಿ ಮನೆಯವರೆಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಗೆ ಸಂತು ತುಂಬಾ ಟೇಸ್ಟಿ ಆಗಿರುತ್ತೆ ಸ್ಪೈಸಿ ಅಷ್ಟು ಮತ್ತು ಏನಂತಾರೆ ಉಪ್ಪು ಹುಲಿ ಲಿ ಖಾರ ಎಲ್ಲ ಅದುವಾಗಿತ್ತು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ನನಗೆ ಐ ಹೋಪ್ ನಿಮ್ಮ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದ ಎಲ್ಲ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಡಿ ನೋಟಿಫಿಕೇಷನ್ ಬರುತ್ತೆ ನಾನು ಮೊದಲೇ ಆನಿಯನ್ನ ಎಣ್ಣೆಯಲ್ಲಿ ಇಟ್ಟಿದ್ದೆ ನಾನು ವೀಡಿಯೋನ ಶೇರ್ ಮಾಡಿಲ್ಲ ನಾರ್ಮಲ್ ಆಗಿದೆ ಅಂದ್ಬಿಟ್ಟು ನೀವು ಸಹ ಆಲ್ಮೋಸ್ಟ್ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೀನಿ ಈ ಥರ ಕರೆದಿರೋ ಆನಿಯನ್ನ ಹಾಕೊಡಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್